ನಿಮ್ಮ ನೆಚ್ಚಿನ ಉದಯ ಟಿವಿಯಲ್ಲಿ ಕೋಟಿ ರೂಪಾಯಿ ಬೆಲೆ ಬಾಳುವ ಉಡುಗೊರೆಗಳ ಉತ್ಸವ ಸೆಪ್ಟೆಂಬರ್ 6 ರಿಂದ 4 ವಾರ ಉದಯ ಟಿವಿಯ ಧಾರಾವಾಹಿಗಳನ್ನು ನೋಡಿ ಪ್ರಶ್ನೆಗಳಿಗೆ ಉತ್ತರ ಕೊಡಿ ಮೊದಲ ವಾರ ಪ್ರತಿದಿನ 2 ಲಕ್ಷ ರೂಪಾಯಿ 100 ವಿಜೇತರಿಗೆ ಎರಡನೇ ವಾರ ಪ್ರತಿದಿನ 5 ಲಕ್ಷ ಬೆಲೆ ಬಾಳುವ ಚಿನ್ನದ ನಾಣ್ಯಗಳು 100 ವಿಜೇತರಿಗೆ ಮೂರನೇ ವಾರ ಕೂಡ ಪ್ರತಿದಿನ 5 ಲಕ್ಷ ಬೆಲೆ ಬಾಳೋ ಚಿನ್ನದ ನಾಣ್ಯಗಳು 100 ವಿಜೇತರಿಗೆ ನಾಲ್ಕನೇ ವಾರ ಪ್ರತಿದಿನ 6 ಲಕ್ಷ ರೂಪಾಯಿ ಬೆಲೆ ಬಾಳುವ ಡೈಮಂಡ್ ರಿಂಗ್ಗಳು 100 ಅದೃಷ್ಟಶಾಲಿ ವೀಕ್ಷಕರಿಗೆ ಚಾನೆಲ್ ಚೇಂಜ್ ಮಾಡದೆ ಉದಯ ಟಿವಿ ವೀಕ್ಷಿಸಿ ಕೋಟಿ ರೂಪಾಯಿ ಗೆಲ್ಲುವ ಅವಕಾಶ ನಿಮ್ಮದಾಗಿಸಿಕೊಳ್ಳಿ ಉದಯ ಉಡುಗೊರೆಗಳ ಉತ್ಸವ ನಿಮಗಾಗಿ ಕಾರ್ತನಾ ಕಾರ್ತನಾ ಎಲ್ಲಿದ್ದೀರಾ ಇಲ್ಲೇ ಇದೀನಿ ಯುವ ಏನಾಯ್ತು ನಿಮಗೊಂದು ಗುಡ್ ನ್ಯೂಸ್ ಅದನ್ನ ಎಷ್ಟು ಬೇಗ ಹೇಳ್ತೀನೋ ಅಂತ ಓಡೋಡಿ ಬಂದೆ ಗುಡ್ ನ್ಯೂಸ್ ಆ ಏನದು ನಿಮ್ಮ ತಾಯಿ ಏನಾದರೂ ಸಿಕ್ಕಿ ಮಾತಾಡಿದ್ರಾ ಇಲ್ಲ ಆ ಟೈಮ್ ಆದಷ್ಟು ಬೇಗ ಬರುತ್ತೆ ಬಿಡಿ ಮತ್ತೇನ್ ವಿಷಯ ಯುವ ನಾನು ಇವತ್ತೊಂದು ಜಾಗ ನೋಡ್ಕೊಂಡು ಬಂದೆ ಅದು ನಿಮ್ಮ ಕ್ಯಾಂಟೀನ್ ಗೆ ಸಕ್ಕತ್ತಾಗಿದೆ ಅದೇನಾದರೂ ಓಕೆ ಆಗಿಬಿಟ್ರೆ ಮಾರ್ಕೆಟ್ಗೂ ಹತ್ರ ಇದೆ ಆಶ್ರಮಕ್ಕೂ ಹತ್ರ ಇದೆ ಜನಗಳ ಓಡಾಟ ತುಂಬಾ ಚೆನ್ನಾಗಿರೋದ್ರಿಂದ ಬಿಸಿನೆಸ್ ಸಕ್ಕತ್ತಾಗಿರುತ್ತೆ ನೀವು ನಾಳೆ ಬನ್ನಿ ಜಾಗ ನೋಡಿ ನಿಮಗೆ ಅದು ಇಷ್ಟ ಆಯ್ತು ಅಂತಂದ್ರೆ ಓನರ್ ಹತ್ರ ಮಾತಾಡಿ ಫೈನಲೈಸ್ ಮಾಡ್ಬಿಡೋಣ ಆಮೇಲೆ ಕೆಲಸ ಶುರು ಮಾಡ್ಕೊಂಡ್ರೆ ಆಯ್ತು ಯುವ ನೀವು ಹೇಳ್ತಿರೋದು ನಿಜ ತಾನೆ ಯಾಕೆ ಕೇಳ್ತಿದ್ದೀರಾ ನೀವು ನನ್ನ ನಂಬಲ್ಲ ಅಂತ ಗೊತ್ತು ಬರಬೇಕಾದ್ರೆ ಫೋಟೋ ತರೋಣ ಅಂತ ಅನ್ಕೊಂಡೆ ನಾಳೆ ಹೇಗಿದ್ರು ನೀವು ಬರ್ತಿರಲ್ಲ ಅಂತ ಸುಮ್ಮನೆ ಆದೆ ನಾಳೆ ನೀವೇ ಬರ್ತಿರಲ್ಲ ನಿಮಗೆ ಗೊತ್ತಾಗುತ್ತೆ ಬಿಡಿ ಯುವ ಇದು ನಿಮ್ಮ ಮೇಲಿರೋ ಅಪನಂಬಿಕೆಯಿಂದ ಕೇಳ್ತಿಲ್ಲ ಮತ್ತೆ ನಿಮ್ಮ ಅನುಮಾನ ಏನಂತ ಹೇಳಿ ಏನಿಲ್ಲ ನಾನು ಆಶ್ರಮಕ್ಕೆ ಅಡಿಗೆ ಮಾಡ್ತೀನಿ ಅಂದಾಗ ನೀವೇ ಅಪೋಸ್ ಮಾಡಿದ್ರಿ ಆದ್ರೆ ಈಗ ಬೆನ್ನೆಲುಬಾಗಿ ನಿಂತಿದ್ದೀರಾ ಯಾಕೆ ನಿಮ್ಮ ಖುಷಿಗೋಸ್ಕರ ನೀವು ಖುಷಿಯಾಗಿರೋದು ತುಂಬಾ ಮುಖ್ಯ ಅದನ್ನ ಬಿಟ್ಟು ನನಗೆ ಇನ್ನೇನು ಬೇಡ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಇದನ್ನ ಬೇಡ ಅನ್ನೋದು ನಾನು ಅಳ್ತಿರೋದು ಖುಷಿಗೋಸ್ಕರ ಅದು ಗೊತ್ತು ಮತ್ತೆ ನನಗೆ ಈ ರೀತಿ ಥ್ಯಾಂಕ್ಸ್ ಹೇಳೋದೆಲ್ಲ ಇಷ್ಟ ಆಗಲ್ಲ ಹೇಗೆ ಹೇಳಬೇಕು ಅಂತ ಗೊತ್ತು ತಾನೆ ನಿಮಗೆ ಓ ಸಾಹೇಬ್ರು ಆ ಲೆಕ್ಕಾಚಾರದಲ್ಲಿ ಇದ್ದೀರಾ ಹಾಗಿದ್ರೆ ಕಣ್ಣು ಮುಚ್ಚಿಕೊಳ್ಳಿ ಹೇ ಪರವಾಗಿಲ್ಲ ಯಾರು ಇಲ್ಲ ಓಪನ್ ಐಸ್ ಓಪನ್ ಕಿಸ್ ಕೊಡಿ 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 ಅಯ್ಯೋ ಅದೆಲ್ಲ ಆಗಲ್ಲ ನೀವು ಕಣ್ಣು ಮುಚ್ಚಿಕೊಳ್ಳಿ ಓಕೆ ಅಯ್ಯೋ ಇದು ಮೋಸ ನೀವು ಕಣ್ಣು ತೆಗೆದಿದ್ದೀರಾ ಸಾರಿ 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 ಇವಾಗ ಕೊಡಿ ತೆಗಿಬಾರ್ದು ಮುತ್ತು ತುತ್ತು ಎರಡೂ ಕಾಯಿಸಬಾರ್ದಪ್ಪ ಬೇಗ ಕೊಡಿ ಪ್ರಾರ್ಥನಾ ಅವರೇ ನೀವು ಕೊಡ್ಲಿಲ್ಲ ಅಂದ್ರೆ ಕಣ್ಣು ಓಪನ್ ಮಾಡ್ಬಿಡ್ತೀನಿ ಅಯ್ಯೋ ಇಲ್ಲ 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 ತೆಗಿಬಿಡಿ ಕೈ ಚಾಚಿ ಕೈಗೆಲ್ಲ ಬೇಡಪ್ಪ ಅದೇನಿದ್ರು ಕೆನ್ನೆಗೆ ಇಲ್ಲ ಅಂದ್ರೆ ತುಟಿಗೆ ಹೇಳ್ದಷ್ಟು ಕೇಳಿ ಕೈ ಚಾಚಿ ಕಣ್ತಗಿರಿ ಏನಿದು ಇದು ನನ್ನ ಯುವರಾಜಿಗೆ ಯುವರಾಣಿಯಿಂದ ಒಂದು ಸ್ಮಾಲ್ ಗಿಫ್ಟ್ ಆದ್ರೆ ಇದಕ್ಕಿದ್ದ ಹಾಗೆ ವಾಚ್ ಯಾಕೆ ಅಂತ ಅರ್ಥ ಆಗ್ತಿಲ್ಲ
ಇದು ನನ್ನ ಮೊದಲನೇ ಸಂಪಾದನೆಯಿಂದ ನಿಮಗೋಸ್ಕರ ತಂದಿರೋದು. ಅದೇ ವಾಚ್ ಯಾಕೆ ತಗೊಂಡಿದ್ದು? ಈ ಸಮಯದ ಜೊತೆ ನಮ್ ಜೀವನನೂ ಸರಿ ಹೋಗ್ತಿದೆ. ಈಗ ನಮ್ ಒಳ್ಳೆ ಕಾಲ ಶುರುವಾಗುತ್ತೆ. ಅದಕ್ಕೆ ಈ ಗಿಫ್ಟ್ ಹೇಗಿದೆ? ನನ್ನ ಯುವಂಗೆ ನನ್ನ ಮೊದಲನೇ ಗಿಫ್ಟ್. ಸುಳ್ಳು. ನಿಮ್ಮ ಅಪ್ಪನಿಗೂ ಏನೋ ಕೊಡ್ಸಿರ್ತೀರಾ? ಇಲ್ಲ ಯುವ, ಇನ್ಮೇಲೆ ನನ್ನ ಜೀವನದಲ್ಲಿ ಫಸ್ಟ್ ಪ್ಲೇಸ್ ನಿಮಗೇನೆ. ನಿನಗಾಗಿ ಕಣ್ಣಾರೆಪ್ಪೇನ ಹಾಗೆ ತೆರೆದೆ ನಿಂತೇನ ಪ್ರತಿದಿನ ನಿನ್ನ ನೋಡುತ್ತಿದ್ದಂತೆ ಪ್ರಾಣ ಹೋಗಿ ಬಂದಂತೆ Hello, Pavni. Pavni, are you there? Hmm, kelustide. Yaake eno maatade maunu agidira? Ha? Yenilla. Anyway, congrats. Yuvaradru nan mansana artha maadkoltare ankondre yavade feelings illidiror tara nanu congrats helta idare. Andre nanna bhavanegalige belene ilva? Yenaytu? ಮಾತಾಡಿ. ಏನಿಲ್ಲ, ಥ್ಯಾಂಕ್ ಯು. ಹ್ಮ್, ಒಟ್ನಲ್ಲಿ ನೀವು ಒಪ್ಕೊಂಡ್ಬಿಟ್ರಿ ಅಂತಾಯ್ತು. ಅದೇ ಹೇಳದ್ನಲ್ಲ, ನನ್ನ ಪ್ರಶ್ನೆಗೆ ಉತ್ತರ ಸಿಗದಿದ್ಮೇಲೆ ಇನ್ನೊಬ್ರು ಪ್ರಶ್ನೆಗೆ ಉತ್ತರ ಕೊಡೋದು ಎಷ್ಟು ಸರಿ? ಅಂದ್ರೆ ನಾನ್ ರಿಯಾಕ್ಟ್ ಮಾಡಿಲ್ಲ ಅನ್ನೋ ಕಾರಣಕ್ಕೆ ಇನ್ಯಾವಳ್ಳೋ ಮದುವೆ ಆಗ್ತಿದ್ದೀರಾ ನೀವು? ನಿಮಗೆ ಹೇಗನ್ಸುತ್ತೋ ಹಾಗೆ ಮಾಡಿ. ನೀವು ಒಂದ್ಸಲ ಯೋಚನೆ ಮಾಡಿ. ನಿಮ್ ಲೈಫ್ ನಿಮ್ ಇಷ್ಟ, ನಾನು ಯಾಕೆ ಯೋಚನೆ ಮಾಡ್ಲಿ? ಮದ್ವೆ ಆಗು ಅಂತ ಹೇಳಿರೋರ್ ನಿಮ್ಮಮ್ಮ ತಾನೆ, ಆಗ್ಬೇಕಾಗಿರೋರ್ ನೀವು. ನಿಮಗ್ ಹೇಗನ್ಸತ್ತೋ ಹಾಗ್ ಮಾಡಿ, ಮಧ್ಯದಲ್ಲಿ ನನ್ ಯಾಕೆ ಹೇಳ್ತೀರಾ? ಇನ್ನೊಂದ್ ಮಾತು. ಏನ್ ಹೇಳಿ? ನಿಮ್ ಮದ್ವೆಗೆ ನನ್ನ ಮರೀದೆ ಇನ್ವೈಟ್ ಮಾಡಿ. ಕೊನೆ ಪಕ್ಷ ನೀವು ಮದ್ವೆ ಆಗ್ತಿರೋ ಹುಡುಗಿನಾದ್ರೂ ನೋಡ್ತೀನಿ. ಬಾಯ್, ಗುಡ್ ನೈಟ್. ಹಲೋ ಪಾವ್ನಿ, ಪಾವ್ನಿ. ಇವ್ರು ಹೇಳಿದ ತಕ್ಷಣ ಒಪ್ಕೊಂಡು ಓಡ್ ಹೋಗ್ಬಿಡ್ಬೇಕಿತ್ತಂತೆ. ಆಯ್ತು, ಅವ್ರು ಇಷ್ಟಪಟ್ಟವ್ರನ್ನೇ ಮದ್ವೆ ಆಗ್ಲಿ. ಮನ್ಸ್ ಅರ್ಥ ಮಾಡ್ಕೊಂಡಿಲ್ವಂತೆ. ದೊಡ್ಡ ದೊಡ್ಡ ಮಾತಾಡಕ್ಕಾಗತ್ತೆ, ಅರ್ಥ ಮಾಡ್ಕೊಳ್ಳೋ ಶಕ್ತಿ ಇಲ್ವಾ? ಕಣ್ಣ ಮುಚ್ಚೆ ಕಾಡೆ ಗುಡೆ ಆಟ ನಮ್ಮ ಬಾಳು, ಯಾರ್ಯಾರ ಹಣೆ ಏನೇನಿದೆ ಬಲ್ಲೋರ್ ಯಾರು ಹೇಳು. ಕಣ್ಣ ಮುಚ್ಚೆ ಕಾಡೆ ಗುಡೆ ಆಟ ನಮ್ಮ ಬಾಳು, ಯಾರ್ಯಾರ ಹಣೆ ಏನೇನಿದೆ ಬಲ್ಲೋರ್ ಯಾರು. ಈ ರಾತ್ರಿ ಅನ್ನೋದು ಶುರುವಾದಾಗ ಅದು ಆ ದಿನಕ್ಕೆ ಮಾತ್ರ ಮುಗಿದು ಹೋಗುತ್ತೆ. ಆದರೆ ನಾವು ಅದನ್ನ ಯಾರು ಅರ್ಥ ಮಾಡ್ಕೊಳ್ಳದೆ ಎಲ್ಲ ಮುಗ್ದೋಯ್ತು ಅಂತ ಅನ್ಕೊಳ್ತೀವಿ. ಆವಾಗಲೇ ನಾವು ಕುಗ್ಗೋದು. ಈ ವಿಶಾಲವಾದ ಆಕಾಶದಲ್ಲಿ ಚಂದ್ರನ ಜೊತೆ ಹೇಗೆ ನಕ್ಷತ್ರಗಳು ಮಿನುಗ್ತಾವೋ ಅದೇ ರೀತಿ ನಮ್ಮ ಜೀವನದಲ್ಲೂ ಒಳ್ಳೇದಂತ ಒಂದಿರುತ್ತಲ್ವಾ ಯುವ? ಖಂಡಿತ ಪ್ರಾರ್ಥನಾ ಅವರೇ. ನಮ್ಮ ಅಪ್ಪ ಅಮ್ಮ ನಮ್ಮನ್ನು ದೂರ ಮಾಡಿರಬಹುದು, ಆದರೆ ನಮ್ಮ ಕನಸುಗಳು ನಮ್ಮ ಜೊತೆನಲ್ಲೇ ಇರ್ತವೆ. ಜೀವನದಲ್ಲಿ ಕತ್ಲೆ ಆವರಿಸಿದೆ ಅನ್ನೋವಾಗ ಎಲ್ಲೋ ಒಂದು ಕಡೆ ಅವಕಾಶಗಳು ಬಂದವು. ಇವಾಗ ಕತ್ಲೆ ದೂರ ಆಗೋ ಸಮಯ ಬರ್ತಿದೆ. ಅದಕ್ಕೆ ಈ ಯುವ ನಿಮ್ಗೆ ಯಾವಾಗ್ಲೂ ಸಪೋರ್ಟ್ ಆಗಿ ನಿಂತಿರ್ತಾನೆ. ನನ್ ಭರವಸೆನೆ ನೀವು, ಅದಕ್ಕೆ ನಾನು ಇಷ್ಟು ಕಾನ್ಫಿಡೆಂಟ್ ಆಗಿ ಮೂವ್ ಆಗ್ತಿರೋದು. ನಮ್ ಕ್ಯಾಂಟೀನ್ ಶುರುವಾದ್ಮೇಲೆ ತುಂಬಾ ಎತ್ತರಕ್ಕೆ ಬೆಳೆಸ್ಬೇಕು ಯುವ. ಅಯ್ಯೋ, ಎಂತ ಕೆಲ್ಸ ಆಗೋಯ್ತು? ಯಾಕೆ ಯುವ, ಏನಾಯ್ತು? ಅಯ್ಯೋ, ನಾನ್ ನೋಡಿರೋದು ಫಸ್ಟ್ ಫ್ಲೋರ್ನಲ್ಲಿ.
ಇನ್ನೂ ಎತ್ತರಕ್ಕೆ ಹೋಗೋದು ಹೇಗೆ? ಸಾರಿ, ಅದು ನೀವು ಎಚ್ಚರವಾಗಿದ್ದೀರಾ ಅಥವಾ ಕನ್ಸು ಕಾಣ್ತಾ ಇದ್ದೀರಾ ಅಂತ ಚೆಕ್ ಮಾಡಿ ತಮಾಷೆ ಮಾಡ್ತಾ ಇದ್ದೆ ಅಷ್ಟೇ. ನಾನು ಎಚ್ಚರವಾಗಿದ್ಕೊಂಡೆ, ಕನಸು ಕಾಣ್ತಾ ಇರೋದು. ಹ್ಮ್, ನಿಮ್ ಕನ್ಸನ್ನ ನನಸು ಮಾಡೋ ಹೊಣೆ ನಂದು. ಮುಂದೆ ಏನ್ ಮಾಡ್ಬೇಕು ಅನ್ಕೊಂಡಿದ್ದೀರಾ? ಹ್ಮ್, ನಾವ್ ತಕ್ಷಣ ಕ್ಯಾಂಟೀನ್ ಶುರು ಮಾಡ್ಬೇಕು. ಮನೆ ಊಟ ಸಿಗುತ್ತೆ ಅಂತ ಎಲ್ಲ ಕಡೆ ಬೋರ್ಡ್ ಹಾಕಿಸ್ಬೇಕು, ಪಾಂಪ್ಲೆಟ್ ರೆಡಿ ಮಾಡ್ಬೇಕು. ಓಕೆ, ಸೋಷಿಯಲ್ ನೆಟ್ವರ್ಕ್ ಅಲ್ಲೆಲ್ಲ ಪಬ್ಲಿಸಿಟಿ ಮಾಡ್ಬೇಕು. ಡಬಲ್ ಓಕೆ. ನಮ್ ಕ್ಯಾಂಟೀನ್ ಚೆನ್ನಾಗಿ ಬೆಳೆದ್ರೆ ನಾವ್ ತುಂಬಾ ಎತ್ತರಕ್ಕೆ ಬೆಳಿತೀವಿ ಯುವ. ಅಷ್ಟನಾ? ಅಷ್ಟಕ್ಕೆ ಸುಮ್ಮನೆ ಆದ್ರೆ ಆಗತ್ತಾ? ಇನ್ನೂ ಒಂದಿಷ್ಟು ಆಶ್ರಮಗಳನ್ನ ನೋಡ್ಬೇಕು, ಬೇರೆ ಕಡೆ ಹುಡುಕಾಡ್ಬೇಕು, ಆನ್ಲೈನ್ ಬುಕ್ಕಿಂಗ್ಗೆ ವ್ಯವಸ್ಥೆ ಮಾಡೋ ಕಡೆ ಗಮನ ಕೊಡ್ಬೇಕು. ನಿಮ್ ಕನಸು ನನಸಾಗೋ ರೀತಿ ಮಾಡಿ. ದಿ ಬೆಸ್ಟ್ ವುಮೆನ್ ಅಚೀವರ್ ಲಿಸ್ಟ್ ಅಲ್ಲಿ ನಿಮ್ ಹೆಸರು ಬರೋದನ್ನ ನಾನು ನೋಡ್ಬೇಕು.